ಚೀನಾದ ಬಂಡತನ ಇದೆಯಲ್ಲ ಅದು ನಿಲ್ಲುವಂತ ಲಕ್ಷಣಾನೇ ಕಾಣಿಸ್ತಾ ಇಲ್ಲ ಅದರಲ್ಲೂ ಭಾರತದ ಭದ್ರತೆ ವಿಚಾರದಲ್ಲಿ ಚೀನಾ ಮತ್ತೆ ಉದ್ಧಟತನವನ್ನ ಮೆರಿತಾ ಇದೆ ಶ್ರೀಲಂಕಾದ ಹಂಬಂಟೋಟ ಬಂದನಿನತ್ತ ತನ್ನ ಬೇಹುಗಾರಿಕಾ ಹಡಗನ್ನ ಕಳುಹಿಸಿದೆ ಚೀನಾದ ಬೇಹುಗಾರಿಕಾ ಹಡಗಿನ ಬಗ್ಗೆ ಶ್ರೀಲಂಕಾ ಶ್ರೀಲಂಕಾದ ಜೊತೆಗೆ ಭಾರತ ತನ್ನ ಕಳವಳವನ್ನ ವ್ಯಕ್ತಪಡಿಸಿತು ಯಾವುದೇ ಕಾರಣಕ್ಕೂ ಬರೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ತನ್ನ ಸೀರಿಯಸ್ ಕನ್ಸರ್ನ್ನ ಶ್ರೀಲಂಕಾಗೆ ತಿಳಿಸಿತು ಭಾರತ ಭಾರತದ ಮಿಸೈಲ್ಗಳ ಮೇಲೆ ನಿಗಾ ಇಡುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಚೀನಾದ ಹಡಗಾಗಿರುವಂತ ಯುವಾನ್ ವಾಂಗ್ 5 ಇದು ಆಗಮಿಸುವುದಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಹೇಳಿ ಶ್ರೀಲಂಕಾಗೆ ಭಾರತ ಮನವಿ ಮಾಡ್ಕೊಂಡಿತ್ತು ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ ನಂಬಲ್ಲಲ್ಲ ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕ ತಡ ಮಾಡ್ತಿದಿರಿ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಈ ಬಗ್ಗೆ ಶ್ರೀಲಂಕಾ ಕೂಡ ಚೀನಾ ಬೇಹುಗಾರಿಕೆ ಹಡಗು ಹಂಬಂಟೋಟ ಬಂದರಿಗೆ ಬರಬಾರದು ಅಂತ ಹೇಳಿತ್ತು ಆದರೆ ಶ್ರೀಲಂಕಾ ಮಾತನ್ನ ಕೂಡ ಲೆಕ್ಕಿಸದೆ ಚೀನಾದ ಬೇಹುಗಾರಿಕಾ ಹಡಗು ಯುವಾನ್ ವಾಂಗ್ 5 ಅದನ್ನ ಇಂಡೋನೇಷ್ಯಾದ ಮೂಲಕ ಶ್ರೀಲಂಕಾದತ್ತ ಕಳುಹಿಸಿದೆ ಚೀನಾ ಹಾಗಾದರೆ ಇದನ್ನ ಯಾವ ರೀತಿ ಭಾವಿಸಬೇಕು ನಿಜಕ್ಕೂ ಭಾರತಕ್ಕೆ ಇದೊಂದು ಆತಂಕಕಾರಿಯಾದಂತ ಒಂದು ಸನ್ನಿವೇಶ ಯಾವ ಕಾರಣಕ್ಕೆ ಆತಂಕಕಾರಿಯಾದಂತ ಸನ್ನಿವೇಶ ಅಂತ ಹೇಳಿದ್ರೆ ಇದೇ ಜಬರ್ದಸ್ತ್ನಲ್ಲಿ ಸಾಕಷ್ಟು ಬಾರಿ ಇದನ್ನ ನಾನು ನಿಮಗೆ ವಿವರಿಸಿದಿನಿ ಕೂಡ ಸದ್ಯಕ್ಕೆ ಆ ಹಡಗಿನ ಪೊಸಿಷನಿಂಗ್ ಏನು ಇವತ್ತು ಬೆಳಗ್ಗೆ ಇಂಡೋನೇಷ್ಯಾದ ಮೂಲಕ ಈ ಒಂದು ಹಡಗು ಸದ್ಯ ತನ್ನ ಒಂದು ಪ್ರಯಾಣವನ್ನ ಆರಂಭ ಮಾಡಿದೆ ಗಂಟೆಗೆ 26 ಕಿಲೋಮೀಟರ್ ವೇಗದಲ್ಲಿ ಈ ಹಡಗು ಸಂಚರಿಸುತ್ತಾ ಇದೆ ಶೀಘ್ರದಲ್ಲಿ ಅದು ಹಂಬಂಟೋಟಾನ ಬಂದು ತಲುಪುತ್ತೆ ಅಂದ್ರೆ ಆಗಸ್ಟ್ 11ನೇ ತಾರೀಕು 9:30 ಕ್ಕೆ ಬೆಳಗ್ಗೆ 9:30 ಕ್ಕೆ ಶ್ರೀಲಂಕಾದ ಬಂದರು ಅಂದ್ರೆ ಶ್ರೀಲಂಕಾದ ದಕ್ಷಿಣ ಭಾಗದಲ್ಲಿ ಇರುವಂತ ಹಂಬಂಟೋಟ ಪೋರ್ಟ್ ಏನಿದೆ ಆ ಪೋರ್ಟ್ ಅನ್ನು ತಲುಪುತ್ತೆ ಚೀನಾದ ಈ ಒಂದು ಹಡಗು ಯುವಾನ್ ವಾಂಗ್ 5 ಇಲ್ಲಿ ನಾವು ಗಮನಿಸಬೇಕು ಹಂಬಂಟೋಟಾದಿಂದ ಭಾರತದ ಗಡಿಗೆ ಇರುವಂತ ದೂರ ಇದೆಯಲ್ಲ ಕೇವಲ 450 ಕಿಲೋಮೀಟರ್ ಚೀನಾ ಶ್ರೀಲಂಕಾ ಸಹಕಾರಕ್ಕೆ ಭಾರತ ಅಡ್ಡಿ ಅಂತ ಹೇಳಿ ಚೀನಾ ಆರೋಪವನ್ನ ಮಾಡ್ತಾ ಇದೆ ಯಾವಾಗ ಭಾರತ ಶ್ರೀಲಂಕಾಗೆ ಯಾವುದೇ ಕಾರಣಕ್ಕೂ ಈ ಹಡಗು ಬರೋದಕ್ಕೆ ನೀವು ಬಿಡಬಾರದು ಅಂತ ಹೇಳಿ ತನ್ನ ಒಂದು ಮನವಿಯನ್ನ ಮಾಡ್ತೋ ತನ್ನ ಒಂದು ಸೀರಿಯಸ್ ಕನ್ಸರ್ನ್ನ ತೋರಿಸ್ತೋ ಆ ಸಂದರ್ಭಕ್ಕೆ ಸರಿಯಾಗಿ ಚೀನಾ ಕೊಟ್ಟಿರುವಂತ ಪ್ರತಿಕ್ರಿಯೆ ಇದು ಶ್ರೀಲಂಕಾ ಹಾಗೆ ಚೀನಾದ ಮಧ್ಯೆ ಇರುವಂತ ಒಂದು ಕೋಆರ್ಡಿನೇಷನ್ ಇದೆಯಲ್ಲ ಒಂದು ವ್ಯವಹಾರಿಕ ಸಂಬಂಧಗಳಿದೆಯಲ್ಲ ಅದರಲ್ಲಿ ಭಾರತ ಮೂಗು ತೂರಿಸಬಾರದು ಇಂತದೊಂದು ಎಚ್ಚರಿಕೆಯನ್ನ ಚೀನಾ ಭಾರತಕ್ಕೆ ನೀಡಿದೆ ಭಾರತದ ಮಿಸೈಲ್ ತಂತ್ರಜ್ಞಾನದ ಮೇಲೆ ಈ ಹಡಗು ಬೇಹುಗಾರಿಕೆಯನ್ನ ಮಾಡುತ್ತೆ ಅನ್ನುವಂತದ್ದು ಭಾರತಕ್ಕೆ ಇರುವಂತ ಆತಂಕ ಯಾಕಂದ್ರೆ ಯುವಾನ್ ವಾಂಗ್ 5 ನ ಏರಿಯಲ್ ಒಂದು ಸ್ಪ್ಯಾನ್ ಏನಿದೆ ಅದು 750 ಕಿಲೋಮೀಟರ್ 750 ಕಿಲೋಮೀಟರ್ ದೂರದಲ್ಲಿ ಏನೇನು ಆಗ್ತಾ ಇದೆ ಯಾವ ಯಾವ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಗಳ ಟೆಸ್ಟಿಂಗ್ ಆಗ್ತಾ ಇದೆ ಎಲ್ಲದರ ಮೇಲೆ ನಿಗಾ ಇಡುವಂತ ಕೆಪಾಸಿಟಿ ಅನ್ನು ಇದು ಹೊಂದಿದೆ ನಿಮಗೆ ಗೊತ್ತಿದೆ ನಮಗೆ ಒಡಿಶಾದಲ್ಲಿ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನು ಟೆಸ್ಟಿಂಗ್ ಮಾಡ್ತೀವಿ ಅದರ ರೇಂಜ್ ಗಳ ಬಗ್ಗೆ ಟೆಸ್ಟ್ ಮಾಡ್ತೀವಿ ಅದನ್ನ ಆರಾಮಾಗಿ ಈ ಒಂದು ಹಡಗು ಅದನ್ನ ಗ್ರಾಸ್ ಮಾಡ್ಕೊಳ್ಳಬಹುದು ಸ್ಯಾಟಲೈಟ್ ಮೂಲಕ ನಾವು ನಡೆಸುವಂತ ಕಾರ್ಯಾಚರಣೆ ಅದರ ಮೇಲೆ ಇದು ನಿಗಾ ಇಡಬಹುದು ಅದರ ಜೊತೆಗೆ ತಮಿಳುನಾಡಿನಲ್ಲಿ ಇರುವಂತ ಎರಡು ಪ್ರದೇಶಗಳಲ್ಲಿ ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಅಲ್ಲೇನಾಗ್ತಾ ಇದೆ ಅದನ್ನ ಈ ಹಡಗು ತಿಳ್ಕೊಳ್ಳಬಹುದು ದಕ್ಷಿಣ ಭಾರತದಲ್ಲಿ ಇರುವಂತ ಆರು ಪ್ರಮುಖ ಬಂದರುಗಳಲ್ಲಿ ಯಾವ ರೀತಿಯ ಅಂತ ಕಾರ್ಯಾಚರಣೆ ನಡೀತಾ ಇದೆ ಅದರ ಬಗ್ಗೆ ಕೂಡ ಈ ಚೀನಾದ ಯುವಾನ್ ವಾಂಗ್ 5 ಅನ್ನುವಂತ ಶಿಪ್ ಏನಿದೆ ಆ ಶಿಪ್ ರಿಸರ್ಚ್ ಶಿಪ್ ಅಂತ ಅದೇನ್ ಹೇಳ್ಕೊಳ್ತಾ ಇದೆ ಆ ಶಿಪ್ ಸ್ಪೈ ಶಿಪ್ ಇದು ಆಕ್ಚುಲಿ ಸ್ಪೈ ಶಿಪ್ ಈ ಶಿಪ್ ಒಂದು ನಿಗಾ ಇಡುವಂತ ಸಾಧ್ಯತೆ ಇದೆ ಆ ಮೂಲಕ ಭಾರತದ ಭದ್ರತೆಗೆ ಕಂಟಕವಾಗುವಂತ ಸಾಧ್ಯತೆ ಇದೆ ಅದೇ ಕಾರಣಕ್ಕೆ ಭಾರತ ತನ್ನ ಒಂದು ಕನ್ಸನ್ನ ಶ್ರೀಲಂಕಾಕ್ಕೆ ತೋರಿಸಿರುವಂತದ್ದು ಶ್ರೀಲಂಕಾ ಕೂಡ ಚೀನಾ ಜೊತೆ ಮನವಿ ಮಾಡಿದೆ ಬಟ್ ಆ ಮನವಿಗೆ ಯಾವುದೇ ರೀತಿಯಾದಂತ ಪಾಸಿಟಿವ್ ರೆಸ್ಪಾನ್ಸ್ ಚೀನಾದಿಂದ ಬಂದಿಲ್ಲ ತನ್ನ ಬಂಡತನವನ್ನ ಮುಂದುವರಿಸಿರುವಂತ ಚೀನಾ ನೇರವಾಗಿ ತನ್ನ ಹಡಗನ್ನ ಹಂಬಂಟೋಟಾದ ಬಳಿಗೆ ಕಳುಹಿಸ್ತಾ ಇದೆ ಆ ರೀತಿ ಕಳುಹಿಸ್ತಾ ಇದೆ ಅಂತ ಹೇಳಿದ್ರೆ ಯಾರ ಮಾತನ್ನು ಅದು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅದರ ಉದ್ದೇಶ ಏನು ಅನ್ನುವಂಥದ್ದು ಭಾರತಕ್ಕೆ ಇರುವಂತಹ ಚಿಂತನೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅದು ಒಂದು ಆಗಸ್ಟ್ 11ನೇ ತಾರೀಕು ಹಂಬಂಟೋಟ ಪೋರ್ಟ್ ನಲ್ಲಿ ಹಾಲ್ಟ್ ಆಗಿದ್ದೇ ಆದಲ್ಲಿ ಏನಾಗಬಹುದು ಅನ್ನುವಂಥ ಆತಂಕ ಯಾವ ರೀತಿ ಭಾರತದ ಮೇಲೆ ಷಡ್ಯಂತ್ರವನ್ನ ಚೀನಾ ಮಾಡಬಹುದು ಅನ್ನುವಂಥ ಆತಂಕ ಸದ್ಯ ಭಾರತಕ್ಕೆ ಕಾಡ್ತಾ ಇದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ